ಹಲೋ ನನ್ನ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಣಕಾಸಿನ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೋಬೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ತಪ್ಪದೆ ಹೋಗಿ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆಯೇ ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನಮಸ್ಕಾರ. ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೆ, ಹಾಗೆಯೇ ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂದರೆ, ಅಥವಾ ಗಂಡ ಹೆಂಡತಿಯ ಮಾತು ಕೇಳ್ತಾ ಇಲ್ಲ, ಅಥವಾ ಹೆಂಡತಿ ಗಂಡನ ಮಾತನ್ನು ಕೇಳ್ತಾ ಇಲ್ಲ ಅಂದರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದ್ದರೆ, ಹಾಗೆಯೇ ತುಂಬ ಹಠ ಮಾಡ್ತಾ ಇದ್ದರೆ, ನಾವು ಹೇಳುವ ರೀತಿ ಮಾಡಿ ಎಂತಹ ದೋಷ ಇದ್ದರೂ, ಮನೆಗೆ ಎಂಥ ದರಿದ್ರ ಕಾಡುತ್ತಿದ್ದರೂ, ಹಾಗೆಯೇ ಯಾವುದೇ ರೀತಿ ತೊಂದರೆ ಇದ್ದರೂ ಕೂಡ ಎಲ್ಲವೂ ಹೊರಟು ಹೋಗುತ್ತೆ. ದುರಾದೃಷ್ಟ ಅನ್ನೋದು ಹೋಗಿ ಅದೃಷ್ಟ ಅನ್ನೋದು ಹುಡುಕಿಕೊಂಡು ಬರುತ್ತೆ. ಈ ರೀತಿ ನಾವು ತಿಳಿಸ್ಕೊಡುವಂತಹ ಕರ್ಪೂರದಿಂದ ಈ ರೀತಿ ದೀಪವನ್ನು ಹಚ್ಚಿದರೆ ಎಂತಹ ಸಮಸ್ಯೆಗಳಿದ್ದರೂ ಕೂಡ ದೂರ ಹೋಗುತ್ತೆ. ನಿಮ್ಮ ಹಣಕಾಸಿನ ಸಮಸ್ಯೆ ದೂರವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ. ಕರ್ಪೂರವನ್ನೋದು ಇದು ವಾತಾವರಣಕ್ಕೆ ಶುದ್ಧಿಯನ್ನು ಮಾಡುವುದಕ್ಕೆ ಬಳಸುವಂತಹ ಒಂದು ವಸ್ತು. ಕರ್ಪೂರದಿಂದ ಈ ಒಂದು ಕೆಲಸವನ್ನು ನೀವು ಮಾಡಿದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರುವುದು ಖಚಿತ. ನಾವು ದಿನನಿತ್ಯದ ಪೂಜೆಯಲ್ಲಿ ಕರ್ಪೂರವನ್ನು ಬಳಸ್ತಾ ಇರ್ತೀವಿ. ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಕರ್ಪೂರವನ್ನು ಬಳಸೋದ್ರಿಂದ ವೈಜ್ಞಾನಿಕವಾಗಿ ವಾತಾವರಣವನ್ನು ಶುದ್ಧಿ ಮಾಡುತ್ತೆ. ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಒಳ್ಳೆಯ ವಾತಾವರಣ ಇರಬೇಕು, ಹಾಗೆಯೇ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಯಾವುದೇ ರೀತಿಯ ಅಡಚಣೆಗಳು ಆಗಬಾರ್ದು ಅಂತಲೇ ಈ ಕರ್ಪೂರವನ್ನು ಹಚ್ಚುವಂಥದ್ದು ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ. ಅದಕ್ಕಾಗಿ ದೇವಸ್ಥಾನಗಳಲ್ಲಿ ದೇವರಿಗೆ ಆರತಿಯನ್ನು ಕರ್ಪೂರದಿಂದ ಮಾಡುವಂಥದ್ದು, ದೇವರನ್ನು ಒಲಿಸಿಕೊಳ್ಳುವುದಕ್ಕೆ. ಈ ಸಣ್ಣದೊಂದು ಪರಿಹಾರವನ್ನು ಮಾಡಿ ನೋಡಿ. ಕರ್ಪೂರದಿಂದ ನಿಮ್ಮ ಸಮಸ್ಯೆಗಳು ಎಂತಹದಿದ್ದರೂ ಕೂಡ ದೂರವಾಗಿ ನೆಮ್ಮದಿಯಿಂದ ಇರುತ್ತೀರಾ. ಪರಿಹಾರವನ್ನು ಸತತವಾಗಿ 3 ವಾರಗಳು ಮಾಡುತ್ತಾ ಬನ್ನಿ. 3 ವಾರಗಳು ತಪ್ಪದೇ ನೀವು ಪರಿಹಾರವನ್ನು ಮಾಡುತ್ತಾ ಬಂದಲ್ಲಿ ನಿಮ್ಮ ಹಣಕಾಸಿನ ತೊಂದರೆ ಆಗಲಿ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೆ ದೊರಕುತ್ತದೆ. ನಿಮ್ಮ ಸಂಬಂಧಿಕರಾಗಿರಬಹುದು, ಅಥವಾ ನಿಮ್ಮ ಸ್ನೇಹಿತರ ರೂಪದಲ್ಲೋ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತವೆ. ಎಂದರೆ 6 ಕರ್ಪೂರಗಳನ್ನು ತೆಗೆದುಕೊಳ್ಳಿ. 6 ಕರ್ಪೂರಗಳ ಜೊತೆಗೆ 6 ಲವಂಗವನ್ನು ತೆಗೆದುಕೊಳ್ಳಿ. ಇದನ್ನು ನೀವು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಸುಡಬೇಕು. ಅಡುಗೆ ಮನೆಯ ಸುಡೋದಕ್ಕಿಂತ ಮುಂಚೆ ಯಾವುದೇ ರೀತಿ ಸಿಂಕಲ್ಲಿ ಆಗಲಿ ಅಥವಾ ಅಡುಗೆ ಮನೆಯಲ್ಲಿ ಎಂಜಲ ತಟ್ಟೆಗಳು ಲೋಟಗಳು ಯಾವುದೇ ರೀತಿ ಇರಬಾರ್ದು. ಎಲ್ಲ ಕೂಡ ಕ್ಲೀನಾಗಿರಬೇಕು. ನಿಮ್ಮ ಅಡುಗೆ ಮನೆಯು ಕೂಡ ಶುದ್ಧವಾಗಿ ಕ್ಲೀನಾಗಿರಬೇಕು. 6 ಲವಂಗ 6 ಕರ್ಪೂರವನ್ನು ನೀವು ತಗೊಳ್ಬೇಕಾಗತ್ತೆ. ಅಲ್ಲೇ ಅಡುಗೆ ಮನೆಯಲ್ಲೇ ಇದನ್ನು ಸುಡಬೇಕಾಗತ್ತೆ. ಇದನ್ನು ಸುಡೋದಕ್ಕೆ ನೀವು ಒಂದು ಪ್ಲೇಟ್ ಆದರೂ ತೊಗೋಬೋದು, ಅಥವಾ ಒಂದು ಬಟ್ಲಾದರೂ ತೊಗೋಬೋದು. 6 ಕರ್ಪೂರ 6 ಲವಂಗ ಸುಡೋ ತನಕ ಅಡುಗೆ ಮನೆಯಲ್ಲೇ ನೀವು ಇರಬೇಕಾಗತ್ತೆ. ನೀವು ಇದನ್ನು ಪ್ರತಿನಿತ್ಯವಾದರೂ ಮಾಡಬಹುದು, ಅಥವಾ ಪ್ರತಿ ವಾರ ಶುಕ್ರವಾರ, ಅಥವಾ ನಿಮಗೆ ಯಾವ ಅನುಕೂಲವಾದ ದಿನದಂದು ನೀವು ಮಾಡ್ಬೋದು. ಇಲ್ಲ, ಡೈಲಿ ಕೂಡ ಇದನ್ನು ನೀವು ಮಾಡ್ಬೋದು. ತುಂಬ ಕಷ್ಟ ಇದೆ, ಹಾಗೆಯೇ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತುಂಬ ಇದೆ, ನನಗೆ ಹಣಕಾಸಿನ ತುಂಬ ಸಮಸ್ಯೆ ಇದೆ ಅನ್ನೋರು ನೀವು ಪ್ರತಿನಿತ್ಯ 3 ವಾರ ತನಕ ಮಾಡಿದರೂ ಪರವಾಗಿಲ್ಲ, ಅಥವಾ ನೀವು ವಾರಕ್ಕೊಮ್ಮೆ ಶುಕ್ರವಾರದ ದಿನ 3 ವಾರ ಮಾಡಿದ್ರೂ ತೊಂದರೆ ಇಲ್ಲ. ನಿಮಗೆ ತುಂಬ ಕಷ್ಟ ಇರೋರು ಪ್ರತಿನಿತ್ಯ ಮಾಡಿ. ಆ ಸಮಯದಲ್ಲಿ ಮುಖ್ಯವಾಗಿ ಹಚ್ಚಬೇಕು ಅಂದರೆ, ನೀವು ಹಚ್ಚುವ ಸಮಯ ಪ್ರತಿನಿತ್ಯ ರಾತ್ರಿ ನೀವು ಊಟ ಮಾಡಿ ಆ ಎಂಜಲ ತಟ್ಟೆಗಳು ಲೋಟಗಳು ಯಾವುದೂ ಕೂಡ ಇರಬಾರ್ದು. ಆಗ ನೀವು ರಾತ್ರಿಯ ಸಮಯದಲ್ಲಿ ಎಲ್ಲರದು ಕೂಡ ಊಟ ಆಗಿರಬೇಕು, ಆಗ ನೀವು ಇದನ್ನು ಹಚ್ಚಬೇಕಾಗತ್ತೆ. ನೀವು ಆಗ ಹಚ್ಚಿದ್ದೇ ಆದಲ್ಲಿ ನಿಮ್ಮ ಸಮಸ್ಯೆಗಳು ಎಂತಹದ್ದೇ ಇರಲಿ ಖಂಡಿತವಾಗ್ಲೂ ಪರಿಹಾರ ಆಗತ್ತೆ. ಎಷ್ಟೋ ಜನಕ್ಕೆ ಈ ರೀತಿ ನೀವು ಹಚ್ಚಿದ್ದಾಗಿ ಪರಿಹಾರ ಕೂಡ ಆಗಿದೆ, ಅವರ ಸಮಸ್ಯೆಗಳು ಕೂಡ ಬಗೆಹರಿದೆ. ನೀವು ಕೂಡ ಒಮ್ಮೆ ಹಚ್ಚಿ ನೋಡಿ, ನಿಮ್ಮ ಸಮಸ್ಯೆಗಳು ಖಂಡಿತವಾಗಿಯೂ ಬಗೆಹರಿಯುತ್ತೆ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಪ್ರಯತ್ನಿಸೋಣ ಒಂದು ಸಾರಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸರಳ ಪರಿಹಾರದಲ್ಲಿ ನಾವು
ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ. ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನನ್ನ ವಿಡಿಯೋವನ್ನು ನೋಡ್ತಾ ಇರೋರು ತಪ್ಪದೆ ಹೋಗಿ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಹಾಗೆಯೇ ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.